ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸಮತಾ ಪಕ್ಷದ ಅಧ್ಯಕ್ಷ ವೀರೇಶ ಸೊಬರದ ಮಠ ವಾಗ್ದಾಳಿ ನಡೆಸಿದರು. 9 ವರ್ಷಗಳಿಂದ ಮಹದಾಯಿ ಕುಡಿಯುವ ನೀರಿನ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದ್ದೇವೆ, ಆದರೆ ಕೇಂದ್ರ ಸರ್ಕಾರ ಮಾತ್ರ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ನಮಗೆ ಮೋಸ ಮಾಡಿದ್ದಾರೆ, ಆಗುವ ಮಹದಾಯಿ ಯೋಜನೆಗೆ ಅಡ್ಡಿ ಮಾಡಿದ್ದಾರೆ ಅಂತ ಸೊಬರದ ಮಠ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ನೊಂದಿದ್ದೇವೆ, ನಿಮಗೆ ನಮ್ಮ ಮತ ಹಾಕಿ ಗೆಲ್ಲಿಸಿದ್ರೂ ನೀವು ನೀರು ತರಲಿಲ್ಲ, ನೀವು ಸಂಸದರಾಗಲು ಲಾಯಕ್ಕಿಲ್ಲ, ಮೊದಲು ನೀವು ಬದಲಾಗಬೇಕು ಅಂತ ವೀರೇಶ ಸೊಬರದ ಮಠ ಹೇಳಿದರು. ಗೂಡ್ಸ್ ವಾಹನ ಹಾಗೂ ಕೊತ್ತಂಬರಿ ಸೊಪ್ಪು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಸ್ಥಳದಲ್ಲೇ 41 ವರ್ಷದ ರೈತ ಮಲ್ಲಪ್ಪ ದೊಡ್ಡಕಲ್ಲನವರ್ ಮೃತಪಟ್ಟಿದ್ದಾರೆ. ಬೆಳಗಾವಿ ಮಾರ್ಕೆಟ್ಗೆ ಕೊತ್ತಂಬರಿ ಸೊಪ್ಪು ಸಾಗಿಸಲು ಹೋಗ್ತಾ ಇದ್ದಾಗ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಗೂಡ್ಸ್ ವಾಹನ ಗುದ್ದಿದ್ದು ಅಪಘಾತದ ರಭಸಕ್ಕೆ ಟ್ರ್ಯಾಕ್ಟರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ರೈತ ಮಲ್ಲಪ್ಪ ದೊಡ್ಡಕಲ್ಲನ್ನವರ್ನನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ಈಗ ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಕುಂದಾಪುರದ ಬಸರೂರು ಎಂಬಲ್ಲಿ ಶ್ರೀ ಶಾರದಾ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕಿಯೊಬ್ಬರಿಗೆ ಆಡಳಿತ ಮಂಡಳಿ ಶಾಲೆ ಪ್ರವೇಶಿಸಲು ನಿರ್ಬಂಧಿಸಿದ ಘಟನೆ ನಡೆದಿದೆ. ಶಿಕ್ಷಕಿ ಎಂದಿನಂತೆ ಶಾಲೆಗೆ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಒಳ ಪ್ರವೇಶಿಸಲು ಅನುಮತಿ ನೀಡಿಲ್ಲ. ಅರ್ಧ ತಾಸು ಗೇಟ್ನ ಬಳಿ ನಿಂತ ಶಿಕ್ಷಕಿಯ ಪಾಡು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು, PSI ಸ್ಥಳಕ್ಕೆ ಬಂದಾಗ ಅವರಿಗೂ ಒಳ ಪ್ರವೇಶಿಸಲು ಬಿಟ್ಟಿಲ್ಲ. ವಿಚಾರ BEO ಗಮನಕ್ಕೆ ಬಂದು ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಶೆಟ್ಟಿ ಗೇಟ್ ತೆಗೆಸಿ ಶಿಕ್ಷಕಿಯೊಂದಿಗೆ ಶಾಲೆಯ ಕಚೇರಿಗೆ ತೆರಳಿ ಮುಖ್ಯಸ್ಥರನ್ನು ತರಾಟೆಗೆ ತೆಗೆದುಕೊಂಡರು. ನಿಮ್ಮೊಳಗೆ ಏನೇ ಸಮಸ್ಯೆ ಇದ್ದರೂ ಶಾಲೆಯೊಳಗೆ ಪರಿಹರಿಸಬೇಕು. ಇಲ್ಲಿ ಕೆಲಸ ಮಾಡಿಕೊಂಡಿರುವ ಶಿಕ್ಷಕಿಯನ್ನು ಒಳಗೆ ಬಿಡದೆ ಇರುವ ಉದ್ದೇಶ ಸರಿಯಲ್ಲ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಈಗಾಗಲೇ 4-5 ದೂರುಗಳು ಬಂದಿವೆ. ದೂರುಗಳನ್ನು ಮೇಲಧಿಕಾರಿಗಳಿಗೆ ಕಳುಹಿಸಲಾಗುವುದು ಅಂತ ಹೇಳಿದರು. ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದೇಶದ ನಂತರ ಶಿಕ್ಷಕಿಗೆ ಶಾಲಾ ಪ್ರವೇಶಕ್ಕೆ ಅನುಮತಿ ನೀಡಲಾಯಿತು. ಶತಾಯಗತಾಯ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಉಡುಪಿ ಜಿಲ್ಲಾಡಳಿತ ಪ್ರಯತ್ನ ಪಡ್ತಾ ಇದೆ. ಉಡುಪಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯ ವತಿಯಿಂದ ಮತ ಜಾಗೃತಿಗಾಗಿ ಮರಳು ಶಿಲ್ಪವನ್ನು ಉಡುಪಿಯ ಮಲ್ಪೆ ಕಳೆ ತೀರದಲ್ಲಿ ಮಾಡಿಸಲಾಗಿದೆ. 26 April ಹಾಗೂ 7 May ತಪ್ಪದೇ ಮತದಾನ ಮಾಡುವ ಮೂಲಕ ಹಕ್ಕು ಚಲಾಯಿಸುವಂತೆ ಸಂದೇಶ ಸಾರಲಾಯಿತು. ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಲಾಕೃತಿಯನ್ನು ರಚಿಸಲಾಯಿತು. ಉಡುಪಿಯ ಸ್ಯಾಂಡ್ ಥೀಮ್ ಕಲಾವಿದರಾದ ಹರೀಶ್ ಸಾಗಾ, ಸಂತೋಷ್ ಭಟ್, ಹಾಲಾಡಿ, ಉಜ್ವಲ್ ನಿಟ್ಟೆ ಈ ವಿಶೇಷವಾದ ಮರಳು ಶಿಲ್ಪವನ್ನು ರಚನೆ ಮಾಡಿದರು. ವೀಕೆಂಡ್ನಲ್ಲಿ 1000+ ಕಡಲ ತೀರಕ್ಕೆ ಭೇಟಿ ನೀಡ್ತಾ ಇದ್ದು ಅವರ ಗಮನ ಸೆಳೆಯಲು ಈ ಮೂಲಕ ಪ್ರಯತ್ನಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕಾಲರಾ, ಡೆಂಗ್ಯೂ ಹಾಗೂ ಇನ್ನಿತರೆ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಡ್ತಾ ಇದೆ. ಈ ಬೆನ್ನಲ್ಲೇ ಬೀದಿ ಬದಿ ಹೋಟೆಲ್ಗಳನ್ನು ಮುಚ್ಚಿಸುವಂತೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಆಗ್ರಹಿಸಿದೆ. ಬೀದಿ ಬದಿ ತಯಾರಿಸಿ ಮಾರಾಟ ಮಾಡುವ ಆಹಾರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ 30,000+ ಅನಧಿಕೃತ ಬೀದಿ ಬದಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿಸುವಂತೆ ಆಗ್ರಹಿಸಲಾಗಿದೆ. DK ಸುರೇಶ್ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ತೆರಳಿದ್ದ ಯುವಕನಿಗೆ ಚಾಕು ಇರಿಯಲಾಗಿದೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ. ಕುಣಿಗಲ್ ತಾಲೂಕಿನ ನಡೆಮಾವಿನಪುರದಲ್ಲಿ ಈ ಘಟನೆ ನಡೆದಿದೆ. BJPಯ ಚಂದ್ರ ಜಗದೀಶ್, ಸುನೀಲ್ ಎಂಬುವರು ಕೀರ್ತಿ ಜೊತೆ ಕಿರಿಕ್ ಮಾಡಿದರು. ಡಿಕೆ ಸುರೇಶ್ ಜೊತೆ ನಾಮಿನೇಷನ್ಗೆ ಯಾಕೆ ಹೋಗಿದ್ದೆ ಅಂತ ಗಲಾಟೆ ತೆಗೆದು ಚಾಕು ಇರಿದಿದ್ದಾರೆ ಅಂತ ಆರೋಪಿಸಲಾಗಿದೆ. ತೀವ್ರವಾಗಿ ಗಾಯಗೊಂಡ ಕೀರ್ತಿಯನ್ನು ಕುಣಿಗಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಹಾರದ ನಾವ್ಡಾದಲ್ಲಿ ಕಾಂಗ್ರೆಸ್ ಹಾಗೂ RJDಯನ್ನೇ ಗುರಿಯಾಗಿಸಿಕೊಂಡು ಮೋದಿ ಅಬ್ಬರಿಸಿದರು. ಇಂಡಿಯಾ ಮೈತ್ರಿಕೂಟ ಭ್ರಷ್ಟ ಶಕ್ತಿಗಳ ಅಡಗುತಾಣ ಆಗಿದೆ ಅಂತ ಕುಟುಕಿದರು. ಇಂಡಿಯಾ ಮೈತ್ರಿಕೂಟ ಭ್ರಷ್ಟಾಚಾರಿಗಳ ನಿವಾಸ, ಇಂಡಿಯಾ ದ್ವೇಷ ಮತ್ತು ದೇಶ ವಿರೋಧಿ ಶಕ್ತಿಗಳ ತವರು. ಇಂಡಿಯಾ ಮೈತ್ರಿಕೂಟದ ವಾದವನ್ನು ಕೇಳಿ ಸನಾತನ ಧರ್ಮ ನಿರ್ಮೂಲನೆ ಮಾತನಾಡ್ತಾರೆ, ದೇಶವನ್ನು ಇಬ್ಬಾಗ ಮಾಡುವ ಬಗ್ಗೆ ಮಾತಾಡ್ತಾರೆ, ಪ್ರಣಾಳಿಕೆಯಲ್ಲೂ ಮುಸ್ಲಿಂ ಲೀಗ್ ವಿಚಾರಗಳನ್ನೇ ಇಟ್ಟಿದ್ದಾರೆ. ಅದು ಕಾಂಗ್ರೆಸ್ ಘೋಷಣಾ ಪತ್ರ ಅಲ್ಲ, ತುಷ್ಟೀಕರಣ ಪತ್ರ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.